ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್. ಅಂಡ್ ನನ್ನ ಹೆಸರು ಅಕ್ಷತಾ ಜನ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಏನಪ್ಪ ಅದು ಅಂತ ಅಂದ್ರೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಆಲ್ರೆಡಿ ತುಂಬಾ ಜನಕ್ಕೆ ಖುಷಿ ಕೂಡ ಆಗಿರುತ್ತೆ. ಎದೆ ಹಾಲು ಹೇಗೆ ನಿಲ್ಲಿಸ್ಬೇಕು, ಯಾವ ರೀತಿ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು, ಅಂಡ್ ಯಾವ ರೀತಿ ಎಲ್ಲ ಕಷ್ಟ ಎದುರಾಗುತ್ತೆ ನಮ್ಗೆ ಅಂತ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ನಾನು ಅವಾಗೆಲ್ಲ ಉತ್ತರ ಕೊಟ್ಕೊಂಡು ಬಂದಿದ್ದು, ನಾನು ಇನ್ನೂ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಸೊ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಇವಾಗ ನಾನು ಕೂಡ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ ಹಾಗೂ ಏನೇನು ಇಶ್ಯೂಸ್ ಫೇಸ್ ಮಾಡಬೇಕಾಗತ್ತೆ ನಾನು, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಸ್ಟಾಪ್ ಮಾಡೋದ್ರಿಂದ, ಆ ಪ್ರಾಸೆಸ್ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಬೇಸಿಕಲಿ ಅದನ್ನೆಲ್ಲ ಡಾಕ್ಟರ್ ಕೂಡ ನಂಗೆ ತಿಳಿಸಿದ್ರು. ಸೊ ಅದಕ್ಕೆ ನಾನು ನಿಮ್ಮೊಂದಿಗೆ ಕೂಡ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನನ್ನ ಚಾನೆಲ್ನಲ್ಲಿ ಬರ್ತಕ್ಕಂಥ ವಿಡಿಯೋ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ವಿಡಿಯೋಸ್. ಸುಮ್ಮನೆ ಹಾಗೆ ಇಂಟರ್ನೆಟ್ಟಲ್ಲಿ ನೋಡಿ ಓದ್ಕೊಂಡು ಯಾವುದು ಹೇಳ್ತಾ ಇಲ್ಲ ನಾನು ನಿಮಗೆ. ಅದಕ್ಕೋಸ್ಕರ ನಾನು ಇಷ್ಟು ದಿನ ತಡ ಮಾಡಿದ್ದು ಈ ವಿಡಿಯೋ ಮಾಡಲಿಕ್ಕೆ. ಇವಾಗ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಸೊ ಐ ವಿಲ್ ಬಿ ಯುನೋ ಹಂಗಿನ ಚೆನ್ನಾಗಂತ ಅನ್ಸುತ್ತೆ ನಿಮ್ಗೆ ಹೇಳಕ್ಕೆ, ಎಕ್ಸ್ಪ್ಲೈನ್ ಮಾಡ್ಬೋದು ಬ್ರೀಫ್ ಆಗಿ ಏನೇನು ಪ್ರಾಬ್ಲಮ್ ಆಗುತ್ತೆ ಆಸ್ ಎ ವಿಮೆನ್, ಏನೇನು ಫೇಸ್ ಮಾಡ್ತೀನಿ ಆ ಟೈಮಲ್ಲಿ, ಯಾಕೆಂದ್ರೆ ಆ ಪ್ರಾಬ್ಲಮ್ನ ನಾನು ಅನ್ಭೋಗಿಸಿರ್ತೀನಿ. ಸೊ ಆದ್ರಿಂದ ನನಗೆ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಆಯಿತು ಈ ವಿಡಿಯೋ ಮಾಡಲಿಕ್ಕೆ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಈ ವಿಡಿಯೋಲಿ ಏನೇನು ಕವರ್ ಮಾಡ್ತೀನಿ ಅಂತ ಅಂದ್ರೆ, ಬ್ರೆಸ್ಟ್ ಫೀಡಿಂಗ್ನ ನಿಲ್ಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೇನು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಹಾಗೂ ಇದರಿಂದ ನಿಮಗೂ ಹಾಗೂ ನಿಮ್ಮ ಮಗುವಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ವೆನ್ ಇಸ್ ದ ರೈಟ್ ಟೈಮ್ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಹೌ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಫಾರ್ ಯು ಅಲ್ಲ. ಸೊ ಅದಕ್ಕೋಸ್ಕರ ಬನ್ನಿ, ವಿಡಿಯೋನ ಕಂಪ್ಲೀಟಾಗೆ ನೋಡಿ ಅಂತ ಕೇಳ್ಕೊಳ್ತೀನಿ, ಯಾಕೆಂದರೆ ಒಂದು ಏನಾದರೂ ಸ್ಕಿಪ್ ಮಾಡಿ ಇನ್ನೊಂದು ನೋಡಿದ್ರೆ ಲಿಂಕ್ ಸಿಗೋದಿಲ್ಲ. ಸೊ ಆದ್ದರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಂದಿನಂತೆ, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಜಸ್ಟ್ ಒಂದೇ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನಾ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಬೇರೆಯವರೊಂದಿಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಏನೇನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಫಸ್ಟ್ ನೋಡೋಣ. ಮೊದಲನೇದಾಗಿ ಎಲ್ಲ ತಾಯಂದರು ಒಂದೇ ಅಲ್ಲ, ಅವ್ರು ಫಾಲೋ ಮಾಡಿದ ಪ್ರೊಸೀಜರ್ ನಿಮಗೆ ಫಾಲೋ ಆಗ್ದಲೇ ಇರ್ಬೋದು, ಇನ್ನೊಬ್ರು ಯಾರೋ ಫಾಲೋ ಮಾಡಿದ್ದು ನಿಮಗೆ ಆಗ್ದಲೇ ಇರ್ಬೋದು. ಸೊ ಎಲ್ಲ ಮಕ್ಕಳು ಡಿಫ್ರೆಂಟು, ಎಲ್ಲ ತಾಯಂದಿರು ಕೂಡ ಡಿಫ್ರೆಂಟು. ಸೊ ಅದಕ್ಕೋಸ್ಕರ ಒಬ್ರಿಗಾಯ್ತು ನನಗೂ ಇದೇ ಆಗಬೇಕು ಅಂತ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಸೊ ನಾ ಈ ವಿಡಿಯೋಲಿ ಹಲವಾರು ಮೆಥಡ್ಸ್ ಹೇಳ್ಕೊಡ್ತಾ ಇದ್ದೀನಿ ಹೇಗೆಲ್ಲ ಸ್ಟಾಪ್ ಮಾಡ್ಬೋದು ಅಂತ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ತಗೊಂಡು ನೀವು ಸ್ಟಾಪ್ ಮಾಡ್ಬೋದು. ಎರಡನೇದೇನು ಅಂತ ಅಂದರೆ ಮೆಂಟಲ್ ಹಾಗೂ ಫಿಸಿಕಲ್ ಸ್ಟ್ರೆಸ್, ನಿಮಗೆ ಹಾಗೂ ನಿಮ್ಮ ಮಗುವಿಗೆ ಇಬ್ಬರಿಗೂ. ನಿಮಗೆ ಹೇಗೆ ಎಲ್ಲ ಮೆಂಟಲ್ ಅಥವಾ ಫಿಸಿಕಲ್ ಸ್ಟ್ರೆಸ್ ಆಗುತ್ತೆ ಅಂತ ಹೇಳೋದಾದರೆ, ಬ್ರೆಸ್ಟ್ ಎನ್ಕ್ರಾಜ್ಮೆಂಟ್ ಆಗ್ಬೋದು, ಅದರಿಂದ ಸಿಟ್ಟು ಬರೋದು, ಒಂಥರ ಬೇಜಾರಾಗೋದು, ಮಗು ಅಳ್ತಾ ಇರುತ್ತೆ ಹಾಲಿಗೆ, ಅಂಥ ಟೈಮಲ್ಲಿ ನಾವು ಹಾಲು ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ನೋಡಿ ಬೇಜಾರಾಗೋದು, ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗೋದು, ಫಿಸಿಕಲ್ ಸ್ಟ್ರೆಸ್ ಆಗೋದು. ಹಾಗೆ ಎನ್ಕ್ರಾಜ್ಮೆಂಟ್ ಎಲ್ಲ ಆದಾಗ ಇದಕ್ಕಿದಂಗೆ ಜ್ವರ ಬರುತ್ತೆ, ಮೈ ನಡ್ಕ ಸ್ಟಾರ್ಟ್ ಆಗುತ್ತೆ, ಅಂಥದ್ದೆಲ್ಲ ಫಿಸಿಕಲ್ ಸ್ಟ್ರೆಸ್ಸಸ್ ಆಗುತ್ತೆ. ಸೊ ಬಿ ಪ್ರಿಪೇರ್ಡ್, ನಿಮ್ಮ ಡಾಕ್ಟ್ರೊಂದಿಗೆ ಮಾತಾಡಿ ಮೆಂಟಲಿ ಹಾಗೂ ಫಿಸಿಕಲಿ ಎರಡೂ ಥರ ಪ್ರಿಪೇರ್ ಆಗಿರಿ, ಇದೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗತ್ತೆ. ದಿಸ್ ವಿಲ್ ನಾಟ್ ಲಾಸ್ಟ್ ಲಾಂಗ್ ಫಾರ್ ಮೋರ್ ದೆನ್ ಅ ಮಂತ್, ಬಟ್ ಸ್ಟಿಲ್ ನೀವು ಪ್ರಿಪೇರ್ ಆಗಿದ್ರೆ ಒಳ್ಳೇದು. ಮೂರನೇದೇನು ಅಂತ ಅಂದ್ರೆ, ನೀವು ಹಾಲು ಕುಡಿಸೋದು ನಿಲ್ಲಿಸ್ತಿದ್ದೀರಾ ಮಗುಗೆ ಎದೆ ಹಾಲನ್ನ ಅಂತ ಅಂದ್ರೆ, ಬೇರೆ ಆಲ್ಟರ್ನೇಟಿವ್ ಏನ್ ಪ್ಲಾನ್ ಮಾಡಿದ್ದೀರಾ, ಏನಾದ್ರೂ ಬಾಟಲ್ ಫೀಡ್ ಮಾಡ್ಬೇಕಂತ ಇದ್ದೀರಾ ಅಥವಾ ಲೋಟದಲ್ಲಿ ಕುಡಿಸ್ಬೇಕು ಅಂತ ಇದ್ದೀರಾ, ಏನ್ ಪ್ಲಾನ್ ಮಾಡಿದ್ದೀರಾ ಅನ್ನೋದು ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಿರಲಿ. ಯಾಕೆ ಅಂತ ಅಂದ್ರೆ, ಯೂಶುವಲ್ ಆಗಿ ಹಾಲು ಬಿಡಿಸ್ತಾ ಇರ್ಬೇಕಂದ್ರೆ ಅದ್ರ ಸಪ್ಲಿಮೆಂಟ್ ನಾವು ಏನಾದರೂ ಕೊಡ್ಬೇಕಾಗತ್ತಲ್ಲ. ಕೆಲವೊಬ್ರು ಹಾಲನ್ನೇ ಬಾಟಲ್ ಹಾಕಿ ಕುಡಿಸ್ತಾರೆ, ಕೆಲವೊಬ್ರು ಲೋಟದಲ್ಲಿ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೇಗೆ ಮಾಡ್ಬೇಕಂತ ಇದ್ದೀರಾ, ಮನೆಯವ್ರಿಗೂ ಎಲ್ಲರಿಗೂ ಗೊತ್ತಿರಲಿ ನೀವು ಎದೆ ಹಾಲು ಬಿಡಿಸ್ತಾ ಇದ್ದೀರಾ, ಎದೆ ಹಾಲು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಸೊ ದಟ್ ಅವ್ರು ಕೂಡ ಹೆಲ್ಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮನೇಲಿ ಒಂದು 4 ಜನ ಇದ್ರೆ, ಅಪ್ಪ ಅಮ್ಮ ಅಥವಾ ಗಂಡ ಹೆಂಡತಿ ಆ ಥರ ಏನಾದರೂ ಇದ್ರೆ, ನಿಮ್ಮ ಗಂಡಂಗೂ ಗೊತ್ತಿರಲಿ ಸೊ ನೀವು ಎದೆ ಹಾಲು ಬಿಡಿಸ್ತಾ ಇದ್ದೀರಾ ಅಂತ, ಅವಾಗ ಮಗು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದಾಗ ಡೈವರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಏನಾಗುತ್ತೆ, ಮಗು ಅಳ್ತಾ ಇದೆ, ನೀವೇ ಹೋಗಿ ಸಮಾಧಾನ ಮಾಡ್ತೀರಾ ಅಂದರೆ ಅಗೇನ್ ಮಗು ಹಾಲ್ಗೋಸ್ಕರ ರಿಕ್ವೆಸ್ಟ್ ಮಾಡೇ ಮಾಡುತ್ತೆ, ಅದು ತಲೆಯಲ್ಲಿ ಇರಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಇಂಥ ಟೈಮಲ್ಲಿ. ದಿಸ್ ಇಸ್ ಜಸ್ಟ್ ಅ ಪ್ರೊಸೀಜರ್ ಅಷ್ಟೇ. ಏನಕ್ಕೆ ಹೇಳ್ತಿದ್ದೀನಿ ಈ ಗೈಡ್ಲೈನ್ಸ್ನ ಅಂತ ಅಂದರೆ, ಮುಂದೆ ಏನಾಗುತ್ತೆ ಅನ್ನೋದು ಒಂದು ಗೊತ್ತಿದ್ರೆ ನಮ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಏನು ಗೊತ್ತಿಲ್ಲದೆ ನೀವು ಸ್ಟ್ರೇಟ್ ಅವೇ ಹಾಲು ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ರಾತ್ರಿ ಮಗು ಹತ್ತಾಗ ಹಾಲು ಕುಡಿಸ್ತಾ ಇದ್ರಿ ಯೂಶ್ವಲಿ, ಇವಾಗ ಏನು ಮಾಡ್ತೀರಾ, ಎದೆ ಹಾಲು ಕುಡಿಸೋದು ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ರಾತ್ರಿ ಆ ಮಗು ಹತ್ತಾಗ ನಾವೇನು ಪ್ರಿಪೇರ್ ಆಗಿ ಇಟ್ಕೊಂಡೇ ಇಲ್ಲ, ಹಾಲು ಇಲ್ಲ ನೀರು ಇಲ್ಲ, ಹೇಗೆ ಕುಡಿಸ್ತೀರಾ, ಹೇಗೆ ಸಮಾಧಾನ ಮಾಡ್ತೀರಾ ಮಗುನ, ರಾತ್ರಿ ಎಲ್ಲ ಕಿರ್ಚಾಡ್ತಾ ಇರ್ತಾರೆ. ಇದು ನನಗಾಗಿದ್ದ ಎಕ್ಸ್ಪೀರಿಯನ್ಸ್, ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ಏನಪ್ಪಾ ಅಂತ ಅಂದರೆ, ಐಡಿಯಲಿ ಯಾವಾಗ ಎದೆ ಹಾಲನ್ನ ಕುಡಿಸ್ಲಿಕ್ಕೆ ಸ್ಟಾಪ್ ಮಾಡಬೇಕು
ಮೊದಲನೇದು ಏನು ಅಂತ ಅಂದರೆ ದರ್ ಇಸ್ ನೋ ಸಚ್ ಐಡಿಯಲ್ ಟೈಮ್ ಡಿಫೈನ್ಡ್ ಟೈಮ್ ಅಂತ ಇಲ್ಲ ಬಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆಗಲೇಬೇಕು ಎದೆ ಹಾಲನ್ನ ನೀವು ಖಂಡಿತವಾಗ್ಲೂ ಕುಡಿಸ್ಲೇಬೇಕು ಬರ್ತಿಲ್ಲ ಅಂತ ಅಂದರೆ ಅಗೇನ್ ಆಲ್ಟರ್ನೇಟಿವ್ ಇದ್ದೇ ಇರುತ್ತೆ ಬಟ್ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಆ್ಯಂಡ್ ಅಪ್ ಟು 1 ಇಯರ್ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ತುಂಬ ಒಳ್ಳೆಯದು 1 ಇಯರ್ ತನಕ ಮಗುಗೆ ಎದೆ ಹಾಲು ಕುಡಿಸ್ತಾ ಇದ್ರೆ ಅದರಿಂದ ಮಕ್ಕಳ ಇಮ್ಯುನಿಟಿ ತುಂಬ ಬೂಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಎರಡನೇದು ಮಕ್ಕಳಿಗೆ ಏನೋ ಒಂಥರ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು ಎದೆ ಹಾಲು ಕುಡಿಸೋದು ಅವ್ರಿಗೇನೋ ಒಂಥರ ಕಂಫರ್ಟ್ನೆಸ್ ಆ್ಯಂಡ್ ಏನೋ ಒಂಥರ ಬಾಂಡಿಂಗ್ ಇರುತ್ತೆ ತಾಯಿ ಹಾಗೂ ಮಗುವಿನ ಮನೆ ಸೊ ಅದಕ್ಕೋಸ್ಕರ ನೀವು 1 ಇಯರ್ ನಂತರ ಯಾವಾಗ ಬೇಕಾದ್ರೂ ಎದೆ ಹಾಲು ಬಿಡಿಸ್ಬೋದು ಬಟ್ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ 1 ಇಯರ್ ನಂತರ ನೀವು ಯಾವಾಗ ಬೇಕಾದ್ರೂ ಬಿಡಿಸ್ಬೋದು ಬಟ್ ಮೇಕ್ ಶೋರ್ ನಿಮಗಿನ್ನ ಎದೆ ಹಾಲು ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಆಗ್ತಾ ಇಲ್ಲ ಅದರಿಂದ ಅಂತ ಅಂದರೆ 2 ವರ್ಷದ ತನಕ ಕಂಟಿನ್ಯೂ ಮಾಡಿ 2 ವರ್ಷ ಕಂಪ್ಲೀಟ್ ಮಾಡಾದ ನಂತರ ಎದೆ ಹಾಲು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ನಾನು 1 ವರ್ಷಕ್ಕೆ ಇನಿಷಿಯಲಿ ಕೇಳಕ್ಕೆ ಹೋದಾಗ ಡಾಕ್ಟರ್ ಅದೇ ಹೇಳಿದ್ದು ತುಂಬ ನೆಸೆಸಿಟಿ ಇದೆ ನಿನಗೆ ಎದೆ ಹಾಲು ಅವಳಿಗೆ ಕೊಟ್ಟರೆ ನನಗೇನೋ ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮಾತ್ರ ಸ್ಟಾಪ್ ಮಾಡಿ 1 ಇಯರ್ಗೆ ಇಲ್ಲ ಅಂತಂದರೆ ಪ್ಲೀಸ್ ಕಂಟಿನ್ಯೂ ಟಿಲ್ 2 ಇಯರ್ಸ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ತನಕ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಾವು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಟ್ ಈಸ್ ನಾಟ್ ಅ ಸಿಂಗಲ್ ಎಫರ್ಟ್ ಬರೀ ತಾಯಿ ಒಬ್ಬರಿಂದ ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮನೇಲಿ ಯಾರು ಇರ್ತಾರೋ ಅವ್ರ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಸೊ ಅದಕ್ಕೋಸ್ಕರ ನಾವು ಅನ್ನೋ ವರ್ಡ್ನ ಯೂಸ್ ಮಾಡಿದ್ದು ಸೊ ಮೆಥಡ್ಸ್ ಏನೇನೆಲ್ಲ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ಎದೆ ಹಾಲು ಬಿಡಿಸೋದ್ರಿಂದ ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ ಹಾಲು ಬಿಡಿಸ್ತಿರೋ ಟೈಮಲ್ಲಿ ಫಸ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು ಅಂತ ಅಂದರೆ ಬ್ರೆಸ್ಟ್ ಎನ್ಗ್ರಾಜ್ಮೆಂಟ್ ಬ್ರೆಸ್ಟ್ ಎನ್ಗ್ರಾಜ್ಮೆಂಟ್ ಹಾಗೂ ಸ್ಯಾಗಿಂಗ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಸೈಡಲ್ಲಿ ಲಿಂಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋ ನೋಡ್ಬೋದು ಓಕೆನಾ ಬ್ರೆಸ್ಟ್ ಎನ್ಗ್ರಾಜ್ಮೆಂಟ್ ಇಸ್ ನಥಿಂಗ್ ಬಟ್ ಹಾಲು ಕಟ್ಟಿ ಎದೆ ಗಟ್ಟಿಯಾಗಿ ಅದರಿಂದ ನೋವು ಸ್ಟಾರ್ಟ್ ಆಗುತ್ತೆ ಹಾಗೂ ಆ ಪ್ರೊಸೀಜರ್ಗೆ ಬೇಸಿಕಲಿ ಬ್ರೆಸ್ಟ್ ಎನ್ಗ್ರಾಜ್ಮೆಂಟ್ ಅಂತ ಹೇಳ್ತಾರೆ ಅದು ತುಂಬ ದಪ್ಪ ಕಾಣೋದು ಆ ರೀತಿ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಸ್ವಲ್ಪ ಬಿಸಿ ನೀರಿನ ಶಾಖ ಏನಾದರೂ ತಗೊಳ್ಳೋದು ಅಥವಾ ಎಕ್ಸಸ್ ಮೇಲೆ ಪಂಪ್ ಔಟ್ ಮಾಡೋದು ಆ ಥರ ಏನಾದರೂ ಮಾಡಬೇಕಾಗತ್ತೆ ಆ್ಯಂಡ್ ಇದರಿಂದ ಆ್ಯಂಗ್ಸೈಟಿ ಸ್ಟ್ರೆಸ್ ಡಿಪ್ರೆಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಬಿ ರೆಡಿ ಟು ಡೀಲ್ ವಿತ್ ಇಟ್ ಏನೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ತುಂಬ ಏನಾದರೂ ಎನ್ಗ್ರಾಜ್ಮೆಂಟ್ ಆಗಿ ಫೀವರ್ ಆಗಿ ಮೈ ನಡ್ಕ ಎಲ್ಲ ಸ್ಟಾರ್ಟ್ ಆದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಲ್ಲ ಅಂತಂದರೆ ಎಕ್ಸಸ್ ಮಿಲ್ಕ್ನ ಟೈಮ್ ಟೈಮಿಗೆ ಪಂಪ್ ಔಟ್ ಮಾಡ್ತಾ ಇದ್ರೆ ಏನೂ ತೊಂದರೆ ಬರೋದಿಲ್ಲ ಸೊ ಹೇಗೆ ಇದು ಮಾಡ್ಬೋದು ಆ್ಯಂಡ್ ಏನೇನು ಪ್ರೊಸೀಜರ್ ಎಲ್ಲ ಆ ವಿಡಿಯೋಲಿದೆ ಆ ವಿಡಿಯೋನ ದಯವಿಟ್ಟು ನೋಡಿ ಸೊ ನಿಮಗೆ ಒಂದು ರೀತಿ ಪ್ರಾಬ್ಲಮ್ ಆದರೆ ನಿಮ್ಮ ಮಗುಗೆ ಸ್ಟ್ರೆಸ್ ಆಗಿರ್ಬೋದು ಆ್ಯಂಗ್ಸೈಟಿ ಸಿಟ್ಟು ಬರ್ತಿರುತ್ತೆ ಹಾಲು ಸಿಗ್ತಾ ಇಲ್ಲ ಅಮ್ಮನಿಂದ ಏನೋ ಒಂಥರ ಅದಕ್ಕೆ ಬೇಜಾರಾಗ್ತಾ ಇರುತ್ತೆ ಆ್ಯಂಡ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿಬಿಡುತ್ತೆ ಅಂತ ಟೈಮಲ್ಲಿ ಸೊ ಅದನ್ನೆಲ್ಲ ಗಮನ ಇಟ್ಕೊಂಡಿರ್ಬೇಕು ನೀವು ಮನೇಲಿ ಬೇರೆಯವ್ರಿಗೂ ಹೇಳಿರ್ತೀರ ಅಲ್ವಾ ಸೊ ಅದರಿಂದ ಏನಾಗುತ್ತೆ ಡೈವರ್ಷನ್ ಆಗುತ್ತೆ ಅವರು ಅವ್ರ ಆಟ ಆಡಿಸೋದು ಅಥವಾ ಎಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಪಾರ್ಕಿಗೆ ಕರ್ಕೊಂಡು ಹೋಗೋದು ಜಸ್ಟ್ 1 ರೌಂಡ್ ಟೆರೆಸ್ ಮೇಲೆ ಕರ್ಕೊಂಡು ಹೋಗೋದು ಏನೋ ಒಂದು ಮಾಡಿ ಡೈವರ್ಟ್ ಮಾಡಿ ಯೂಶಲಿ ಏನಾಗ ನನ್ನ ಮಗಳು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ 2 ಅವರ್ಸ್ ಒನ್ಸ್ ಇಲ್ಲ 1 ಅವರ್ ಒನ್ಸ್ ಕುಡಿತಾನೆ ಇರ್ತಾಳೆ ನಾನು ಏನಾದರೂ ಅವಳು ಕಣ್ಮುಂದೆ ಇದ್ರೆ ಅಂತೂ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರ್ತಾಳೆ ಸೊ ಅದಕ್ಕೋಸ್ಕರ ಮನೇಲಿರೋರಿಗೆ ಹೇಳಿರೋದ್ರಿಂದ ಏನಾಗುತ್ತೆ ನನ್ನ ಪಪ್ಪ ಅಮ್ಮಂಗೆ ಎಲ್ಲರಿಗೂ ಗೊತ್ತು ನಾನು ಎದೆ ಹಾಲು ಸ್ಟಾಪ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಸೊ ಅವ್ರೇನು ಮಾಡ್ತಾರೆ 1 ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗೋದು ಆ ಪರ್ಟಿಕ್ಯುಲರ್ ಟೈಮ್ಗೆ ಫಾರ್ ಎಕ್ಸಾಂಪಲ್ ಅವಳು 8 ಗಂಟೆ ಗೆದ್ದಲಪ್ಪ ಆ್ಯಂಡ್ ನೆಕ್ಸ್ಟ್ 9:30 ಅಷ್ಟೊತ್ತಿಗೆ ಮತ್ತೆ ನೆನಪಾಗುತ್ತೆ ಲಾಲ ಅಂತ ಸೊ ಅದಕ್ಕೆ ಅಂಥ ಟೈಮಲ್ಲಿ ಅವ್ರು ಆದಷ್ಟು ಡೈವರ್ಟ್ ಮಾಡಬೇಕು ಅಮ್ಮನ ಮುಖ ತೋರಿಸ್ಲಿಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸೊ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಾಗ ನಿಮಗೆ ಮೆಂಟಲಿ ಪ್ರಿಪೇರ್ ಆಗಿರ್ಬೋದು ಹೇಗೆ ಡೀಲ್ ಮಾಡಬೇಕು ಈ ಇಶ್ಯೂಸ್ನ ಹಾಗೂ ಮಗುನ ನಾನು ಎದೆ ಹಾಲು ಬಿಡಿಸ್ತಾ ಇದ್ದೀನಿ ಮಗುವಿಗೆ ಅಂತ ಅಂದರೆ ಹೇಗೆಲ್ಲ ನಾನು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಹಾಗೂ ನನ್ನ ಮಗುಗೆ ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಫೇಸ್ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕು ಸೊ ಇವಾಗ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಗೆ ಎದೆ ಹಾಲು ಬಿಡಿಸೋದು ಅನ್ನೋದನ್ನು ನೋಡೋಣ ಮೊದಲನೇ ಮೆಥಡ್ ಬಂದು ಬೇಬಿ ಲೆಡ್ ವೀನಿಂಗ್ ಅಂತ ಇದೇನಾದರೂ ನಿಮಗೆ ವರ್ಕೌಟ್ ಆದರೆ ಯು ಆರ್ ದ ಗ್ರೇಟೆಸ್ಟ್ ಮಾಮ್ ಯಾಕೆ ಅಂದರೆ ಇದು ವರ್ಕ್ ಆಗೋದು ತುಂಬ ಕಮ್ಮಿ ಬೇಬಿ ಲೆಡ್ ವೀನಿಂಗ್ ಇಸ್ ನಥಿಂಗ್ ಬಟ್ ಮಗು ತಾನಾಗಿ ತಾನೇ ಹಾಲು ಬಿಡೋದು ಫಾರ್ ಎಕ್ಸಾಂಪಲ್ ಇದು 1 ಇಯರ್ ತನಕ ಅಂತೂ ಖಂಡಿತವಾಗ್ಲೂ ಚಾನ್ಸೇ ಇಲ್ಲ 1 ಇಯರ್ ಆದ ನಂತರ ಮಗುಗೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಅಲ್ಲ ಸೊ ಅವಾಗೇನಾಗುತ್ತೆ ಅವ್ರ ಮೀಲ್ ಪ್ಲಾನೇ ಚೇಂಜ್ ಆಗಿಬಿಡುತ್ತೆ ಮುಂಚೆ ಎಲ್ಲ ಹೇಗಿತ್ತು 6 ತಿಂಗಳ ತನಕ ಎದೆ ಹಾಲೇ ಕುಡಿತಾ ಇದ್ರು ಬರೀ 6 ತಿಂಗಳಾದ ನಂತರ ಸ್ವಲ್ಪ ಏನೋ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ ರಾಗಿ ಗಂಜಿ ಸರಿ ಆ ಥರ ಏನೋ ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಅವಾಗೇನಾಗುತ್ತೆ 1 ಟೈಮ್ ಆಫ್ ಬ್ರೆಸ್ಟ್ ಫೀಡಿಂಗ್ನ ಆ ಮೀಲ್ನಿಂದ ರಿಪ್ಲೇಸ್ ಮಾಡ್ತೀವಿ ಬಟ್ 1 ಇಯರ್ ಆದ ನಂತರ ಹೇಗಿರಬೇಕು ಮಕ್ಕಳು ಅಂತ ಅಂದರೆ ಕಂಪ್ಲೀಟಾಗಿ ಅವ್ರಿಗೆ ಮೀಲ್ ಪ್ಲಾನ್ ಇರಬೇಕು ನಾವು ಹೇಗೆ ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಆ ಟೈಮ್ಗೆನೆ ಅವ್ರಿಗೂ ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮ್ ಆಗ್ತಾ ಇರಬೇಕು ವಿಚ್ ಇಸ್ ರಿಪ್ಲೇಸಿಂಗ್ ದ ಬ್ರೆಸ್ಟ್ ಮಿಲ್ಕ್ ಸೊ ಅಂಥ ಟೈಮಲ್ಲಿ ಬೇಬಿ ಲೆಡ್ ವೀನಿಂಗ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಏಕೆಂದರೆ ಮಗುಗೆ ಡೈವರ್ಟ್ ಆಗಿರೋ ಯಾವಾಗ ಈ ಬೇಬಿ ಲೆಡ್ ವೀನಿಂಗ್ಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಮಗು ನಿಮ್ಮಿಂದ ಸ್ವಲ್ಪ ಎಲ್ಲೋ ದೂರ ಇದೆ
ಅಥವಾ ಮಗು ಆ ಟೈಮಲ್ಲಿ ಹಾಲು ಕುಡಿಯೋ ಟೈಮ್ ಏನಿತ್ತು ಅವಾಗ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗ್ತಾ ಇದೆ. ಬಟ್ ಏನಾಗುತ್ತೆ ಅಂತ ಅಂದ್ರೆ ಹಲವಾರು ಮಕ್ಕಳು ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ ಹಾಲಿನ ಮೇಲೆ. ಈವಂದು ಅವ್ರಿಗೆ ಬೇರೆ ಪೌಷ್ಟಿಕಾಂಶ ಸಿಗ್ತಾ ಇದ್ರು, ಬೇರೆ ಫುಡ್ ತಿಂತಾ ಇದ್ರು, ಅವ್ರಿಗೆ ಸಮ್ ಪಾಯಿಂಟ್ ಆಫ್ ಟೈಮ್ ಅಮ್ಮನ ಹಾಲು ಕುಡಿದಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಈ ಮೆಥಡ್ ಕ್ಲಿಕ್ ಆಗೋದು ತುಂಬಾನೇ ಕಮ್ಮಿ. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಮದರ್ ಲೆಡ್ ವೀನಿಂಗ್, ಲೈಕ್ ವಿಚ್ ಇಸ್ ಲೈಕ್ ಮೋಸ್ಟ್ ಆಫ್ ದ ಮಾಮ್ಸ್ ಫಾಲೋ. ಎಲ್ಲರಿಗೂ ಇದು ವರ್ಕ್ಔಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಲೈಕ್ ಔಟ್ ಆಫ್ 180% ವಿಮೆನ್ಗೆ ಇದು ಕೆಲಸ ಮಾಡುತ್ತೆ. ಮದರ್ ಲೆಡ್ ವೀನಿಂಗ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಗ್ರಾಜುವಲಿ ಹಾಲು ಕೊಡೋದು ಸ್ಟಾಪ್ ಮಾಡೋದು ಅವ್ರಿಗೆ. ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದಂಗೆ 2 hours ಒನ್ಸ್ ಕೊಡ್ತಾ ಇದ್ವಿ, ಸೊ ಆ 2 hours ಒನ್ಸ್ ನ 4 hours ಒನ್ಸ್ ಮಾಡ್ಕೊಳ್ಳಿ. ಆ ಮೀನ್ ವೈಲ್ ಮಧ್ಯದಲ್ಲಿ ಟೈಮ್ ಏನಿರುತ್ತೆ, ಅವ್ರು ಯಾವಾಗ ಕುಡಿತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲ, ಆ ಟೈಮಲ್ಲಿ ಅವ್ರಿಗೆ ಆದಷ್ಟು ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಅವ್ರಿಗೇನಾದ್ರೂ ತುಂಬಾ ಕುಡಿಬೇಕು ಅಂತ ಆತರ ಏನಾದ್ರೂ ಬರ್ತಾ ಇದೆ, ಅವ್ರು ಕುಡಿಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದಾರೆ ಮಗು, ಆತರ ಏನಾದ್ರೂ ಆದಾಗ ಲೋಟದಲ್ಲಿ ಹಾಲು ಕುಡಿಸೋದು ಅಥವಾ ಇಲ್ಲ ಇನ್ನ ಸಿಪ್ಪರ್ ಕಪ್ ಅಲ್ಲಿ ಹಾಲು ಕುಡಿಸೋದು ಆ ರೀತಿ ಏನಾದ್ರೂ ಮಾಡ್ಬೋದು. ನೀವು ಇಂಥ ಟೈಮಲ್ಲಿ ನೀವು ಏನ್ ಮಾಡ್ಬೋದು, ರೆಡಿ ಇಟ್ಕೊಂಡಿರ್ಬೇಕು ಸಿಪ್ಪರ್ ಕಪ್ನ ಅಥವಾ ಲೋಟದಲ್ಲಿ ಹಾಲನ್ನ ಹಾಕಿ. ಅಂಡ್ ಎವ್ರಿ ಟೈಮ್ ಅವ್ರು ನಿಮ್ಮ ಹತ್ರ ಹಾಲು ಕುಡಿಯಕ್ ಬಂದಾಗ ಅವ್ರಿಗೆ ಹಾಲು ಕುಡಿಲೇಬೇಕು ಅಂತ ಅನ್ನಿಸ್ತಿದೆ ಅಂತ ಅಲ್ಲ, ಕೆಲವೊಂದ್ಸತಿ ಬಾಯರ್ಕೆ ಆದ್ರೂ ಕೂಡ ಮಕ್ಳು ಹಾಲು ಕುಡಿಯಕ್ ಬರ್ತಾರೆ. ಸೊ ಆದ್ರಿಂದ ಏನ್ ಮಾಡಿ, ಅವರು ನೀವು ಒಂದ್ 4 hours ಒನ್ಸ್ ಆ ರೀತಿ ಕುಡಿಸ್ಬೇಕಾದ್ರೆ ಮಧ್ಯ ಮಧ್ಯ ನೀರು ಕುಡಿಸ್ತಾ ಇರಿ. ಸೊ ದಟ್ ಅವ್ರಾಗವರೇ ಬರೋದು ತಪ್ಪತ್ತೆ, ಅವ್ರಾಗವರೇ ಬಂದ್ರೆ ಇಟ್ ವಿಲ್ ಲೀಡ್ ಇನ್ ಬ್ರೆಸ್ಟ್ ಫೀಡಿಂಗ್. ಸೊ ಅದಕ್ಕೋಸ್ಕರ ಮಧ್ಯ ಮಧ್ಯ ನೀರು ಕುಡಿಸ್ತಾ ಇರಿ. ಯೂಶಲಿ ಏನಾಗುತ್ತೆ, 8 months ಇಂದ ಬಾಟಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದು ನಮ್ಮ ಎದೆ ಹಾಲು ಪಂಪ್ ಮಾಡಿ ಕೊಡೋದೇ ಆಗಿರ್ಬೋದು ಅಥವಾ ನೀರು ಕುಡಿಸೋದೇ ಆಗಿರ್ಬೋದು. ಏನಕ್ಕೆ ಇದನ್ನ ಅರ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಎದೆ ಹಾಲು ಸ್ಟಾಪ್ ಮಾಡಿದಾಗ ಮಕ್ಳಿಗೆ ಆ ಬಾಟಲ್ ಏನೋ ವಿಚಿತ್ರವಾಗಿ ಕಾಣಬಾರ್ದು, ದೇ ಶುಡ್ ಬಿ ಯೂಸ್ ಟು ಇಟ್ ಅನ್ನೋ ಕಾರಣಕ್ಕೆ ಮುಂಚಿಂದಾನೆ ಅದರಿಂದ ಸ್ವಲ್ಪ ನೀರು ಕೊಟ್ಕೊಂಡು ಅಥವಾ ನಮ್ಮ ಬ್ರೆಸ್ಟ್ ಮಿಲ್ಕ್ ಅದ್ರಲ್ಲಿ ಪಂಪ್ ಮಾಡಿ ಹಾಕಿ ಕುಡಿಸಿ ಅಭ್ಯಾಸ ಮಾಡಿಸಿದ್ರೆ ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನೀವು ಸಿಪ್ಪಿ ಕಪ್ಸ್ನ ಅಥವಾ ಫಂಕಿ ಕಪ್ಸ್ ಬರುತ್ತೆ ಅಂದ್ರೆ ಮಕ್ಕಳಿಗೆ ಯೂಶಲಿ ತುಂಬಾ ಕಲರ್ಫುಲ್ ಆಗಿದ್ರೆ ಜಿಗಿ ಜಿಗಿ ಆಗಿದ್ರೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಇನ್ನೊಂದೇನು ಅಂತ ಅಂದ್ರೆ ಹಲವಾರು ತಾಯಂದಿರಿಗೆ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ರಾತ್ರಿ ಹಾಲು ಬಿಡಿಸ್ಲಿಕ್ಕೆ ಫಸ್ಟ್ ಟ್ರೈ ಮಾಡಿ ಹಗಲೊತ್ತು ಟ್ರೈ ಮಾಡಬೇಡಿ. ರಾತ್ರಿ ಮಲ್ಕೊಂಡಿದ್ದಾಗ ಅವ್ರಿಗೇನು ದೇಲ್ ಬಿ ಯೂಸ್ ಟು ಇಟ್ ಅಲ್ವಾ, ಅಂದ್ರೆ ಒಂದು 2-3 hours ಒಂದ್ಸತಿ ಎಚ್ಚರ ಆದ್ರೆ ಹಾಲು ಕುಡಿಯೋದು. ಸೊ ಇಂಥ ಟೈಮಲ್ಲಿ ಏನ್ ಮಾಡಿ, ನೀವು ಬಾಟಲ್ ರೆಡಿ ಇಟ್ಕೊಂಡಿರಿ, ಬೇಕಾದ್ರೆ ಒಂದ್ ಬಾಟಲ್ ಅಲ್ಲಿ ನೀರು ಒಂದ್ ಬಾಟಲ್ ಅಲ್ಲಿ ಹಾಲು ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ಅವ್ರೇನಾದ್ರೂ ಫಸ್ಟ್ ಎದ್ದಿದ ತಕ್ಷಣ ಏನಾದ್ರೂ ಅಮ್ಮ ಅಂತ ಅನ್ಕೊಳತ್ತಾರ, ಏನಾದ್ರೂ ಎದ್ದಾಗ ಫಸ್ಟ್ ಹಾಲನ್ನ ಬಾಯಲ್ಲಿಡಿ, ಅವರು ಕುಡಿತಾ ಇದ್ದಾರೆ ಅಂತ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್, ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾವ ಮಕ್ಕಳು ಕಣ್ಣು ಬಿಟ್ಕೊಂಡು ಎದ್ದೇಳೋದಿಲ್ಲ ಯೂಶುವಲ್ ಆಗಿ. ಸೊ ಕಣ್ಣು ಮುಚ್ಕೊಂಡೇ ಇರ್ತಾರೆ, ಪ್ರೊವೈಡೆಡ್ ನೀವು ಆ ನಿಪ್ಪಲ್ಲಿ ಏನ್ ತಗೊಂಡಿದ್ದೀರಲ್ಲ ಆ ಪರ್ಟಿಕ್ಯುಲರ್ ಸಿಪ್ಪರ್ ಕಪ್ಗೆ, ಅದು ಆ ಏಜ್ಗೆ ತಕ್ಕನಾಗಿ ಇರಬೇಕು. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ, ಇದರಿಂದ ನಮಗೇನು ಪ್ರಾಬ್ಲಮ್ ಆಯಿತು ಅಂತ. ನಿಮ್ಮ ಮಗು 1 ವರ್ಷ ಆದರೆ 1 year ಅನ್ನ ಅಬೋರ್ ನಿಪ್ಪಲ್ ಕಪ್ ಬೇರೆ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿ, ಸೊ ದಟ್ ಅವ್ರಿಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಆ್ಯಂಡ್ ಅದಾದ ನಂತರ ಕೂಡ ಸಮಾಧಾನ ಆಗ್ತಾ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಬ್ರೆಸ್ಟ್ ಫೀಡ್. ಬಟ್ ಯೂಶಲಿ ಮಕ್ಕಳು ಕೆಲವೊಂದ್ಸತಿ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕಾದ್ರೆ ಒಂದು ಇನಿಷಿಯಲ್ ಒಂದು 2-3 days ಇದು ಆಗಲಿಲ್ಲ ಅಂತ ಅಂದ್ರು, ಅದಾದ ನಂತರ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ. ಬಟ್ ನೆವರ್ ಸ್ಟಾಪ್ ಟ್ರೈಯಿಂಗ್. ಒಂದೆರಡು ದಿನದಲ್ಲಿ ಇದು ವರ್ಕ್ ಆಗಲಿಲ್ಲ ಅಂತ ಸ್ಟಾಪ್ ಮಾಡಿಬಿಡ್ಬಿಡಿ. ಇದೇ ಹಲವಾರು ಜನ ತಾಯಂದ್ರಿಗೆ ವರ್ಕ್ ಆಗೋದ್ರಿಂದ ನೀವು ಕೂಡ ಟ್ರೈ ಮಾಡ್ಬೋದು ಆರಾಮ್ಸೆ. ನೈಟ್ ಏನು ಮಲ್ಕೊಂಡಿರ್ತಾರೆ ಆ ಟೈಮಲ್ಲಿ ನೀವು ಇದನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಇದಾದ ನಂತರ ಲಾಸ್ಟ್ ಮೆಥಡ್ ಅಂತ ಅಂದರೆ ನಮ್ಮ ಟ್ರೆಡಿಷನಲ್ ಮೆಥಡ್ ಅಂತಲೇ ಹೇಳ್ಬೋದು, ಫೋರ್ಸ್ಡ್ ವೀನಿಂಗ್ ಅಂತ ಅಂದರೆ ಇದ್ದಕ್ಕಿದ್ದಂಗೆ ಬಿಟ್ಬಿಡೋದು. ಫಾರ್ ಎಕ್ಸಾಂಪಲ್ ನಿಪ್ಪಲ್ಗೆ ಮುಂಚೆ ಎಲ್ಲ ನೀಮ್ ಲೀವ್ಸ್ ಹಚ್ತಾ ಇದ್ರು ಬೇವಿನ ಎಲೆ, ಅಥವಾ ಏನಾದರೂ ಫೌಲ್ ಸ್ಮೆಲ್ ಕೆಟ್ಟ ಸ್ಮೆಲ್ ಬರ್ತಕ್ಕಂಥದ್ದು ಏನಾದರೂ ಹಚ್ಚಿದ್ರೆ ನಿಪ್ಪಲ್ಗೆ ಮಕ್ಕಳು ಹಾಲು ಕುಡಿಯೋದು ಬಿಟ್ಬಿಡ್ತಾರೆ ಅಂತ. ಬಟ್ ಇವಾಗಿನ ಮಕ್ಕಳು ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಬೇವಿನ ಸೊಪ್ಪು ಆ ಥರ ಯಾವುದಕ್ಕೂ ಬಗ್ಗೋದಿಲ್ಲ, ಏನಾದರೂ ಹಚ್ಕೊಂಡ್ರು ಒರೆಸ್ಕೊಂಡು ಕುಡಿತಾರೆ, ಅಷ್ಟು ಇಂಟೆಲಿಜೆಂಟ್ ಮಕ್ಕಳು. ಯಾಕೆಂದರೆ ನನ್ನ ಕಸಿನ್ ಒಬ್ರಿಗೆ ಇದೇ ರೀತಿ ಹಾಲು ಬಿಡಿಸ್ಬೇಕಿತ್ತು. ಸೊ ಮನೇಲಿ ಆಬ್ವಿಯಸ್ಲಿ ಮನೇಲಿ ದೊಡ್ಡವ್ರು ಇದ್ದಾರೆ ಅಂದರೆ ಫಸ್ಟ್ ಹೇಳೋದೇ ಬೇವಿನ ಸೊಪ್ಪು ಹಚ್ಕೋ, ಇಲ್ಲಾಂತಂದ್ರೆ ನಮ್ಮ ಕಡೆ ವಿಷಂಪುರಿ ಗಿಡ ಅಂತ ಬರುತ್ತೆ. ಸೊ ಅದನ್ನ ಹಚ್ಕೋ, ಅದನ್ನ ಹಚ್ಕೊಂಡಿದ ತಕ್ಷಣ ಹಾಲು ಬಿಟ್ಬಿಡ್ತಾರೆ ಅಂತ. ಬಟ್ ಈಗೆಲ್ಲ ಆ ಥರ ಆಗೋದಿಲ್ಲ, ಹಚ್ಕೊಂಡ್ರೆ ಮಗು ಒರೆಸ್ಬಿಟ್ಟು ಅದಾದ ನಂತರ ಹಾಲು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದಕ್ಕೋಸ್ಕರ ದಿಸ್ ವಿಲ್ ನಾಟ್ ವರ್ಕ್ಔಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ನಿಮಗೇನಾದರೂ ಇದನ್ನ ಟ್ರೈ ಮಾಡಲೇಬೇಕು, ಏನು ಆಗ್ತಾ ಇಲ್ಲ ಇದನ್ನ ಟ್ರೈ ಮಾಡಿ ನೋಡೋಣ ಒಂದ್ಸತಿ ಅಂತ ಅನಿಸಿದ್ರೆ ಬೇವಿನ ಎಲೆ ಎಲ್ಲ ಹಚ್ಲಿಕ್ಕೆ ಹೋಗ್ಬಿಡಿ. ಈದರ್ ಅಲೋವೆರಾ ಹಚ್ಬೋದು, ಅಥವಾ ಗಾರ್ಲಿಕ್ ಏನಂತಾರೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಅದ್ರ ರಸಾನ ಹಚ್ಚಿ. ಅದ್ರ ವಾಸನೆಗೇನೆ ಸ್ವಲ್ಪ ಕೆಲವೊಂದು ಮಕ್ಳು ಏನು ಮಾಡ್ತಾರೆ, ಅಮ್ಮನ ಹತ್ರ ಬರೋದಿಲ್ಲ, ಓಕೆ ನಮ್ಮ ಅಮ್ಮ ಅಲ್ಲ ಇದು, ನಮ್ಮ ಅಮ್ಮನ ವಾಸನೆ ಅಲ್ಲ ಇದು ಅಂತ ಎಸ್ಪೆಷಲಿ ರಾತ್ರಿ ಹೊತ್ತು ಫೀಲ್ ಆಗ್ತಾರೆ. ಈ ಫೋರ್ಸ್ಡ್ ವೀನಿಂಗ್ ಅಲ್ಲಿ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಮಗು ಹಾಲು ಕೊಡೋದು ಸ್ಟಾಪ್ ಮಾಡ್ಬಿಡೋದು. ಇದು ಕೆಲವೊಬ್ರಿಗೆ ವರ್ಕ್ ಆಗುತ್ತೆ ಇಲ್ಲ ಅಂತ ಅಲ್ಲ, ಬಟ್ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರೆ ಮಕ್ಳು ಹಾಲು ಕುಡಿಯೋದು, ಅವ್ರಿಗೇನಾದ್ರೂ ಜ್ವರ ಬರೋದಾಗ್ಬೋದು ಅಥವಾ ಏನು ತಿಂದಲೇ ಇರೋದು, ಇದು ನಾನು ತುಂಬ ಸತಿ ನೋಡಿದ್ದೀನಿ. ಚೇರಿಲಿ ಏನಾದರೂ ಹಾಲು ಕುಡಿಲಿಲ್ಲ ಅವಳು ಅಂತ ಅಂದರೆ ತಿನ್ನೋದ್ ಬಿಟ್ಬಿಡ್ತಾಳೆ. ಸೊ ನಾವಾಗ ಅಯ್ಯೋ ತಿಂತ ಇಲ್ಲ ಇವಳು ಹಾಲು ಕುಡಿಸೋಣ ಸ್ವಲ್ಪ ಅಂತ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದ್ರಿಂದ ಫೋರ್ಸ್ಡ್ ವೀನಿಂಗ್ ಆದಷ್ಟು ಮಾಡಲಿಕ್ಕೆ ಹೋಗಬೇಡಿ.
ಆ್ಯಂಡ್ ನನ್ನ ಡಾಕ್ಟರ್ ಏನು ಹೇಳಿದ್ದು, ಇದಿಷ್ಟು ಮೆಥಡಲ್ಲಿ ನಿಂಗೆ ಯಾವುದೂ ವರ್ಕ್ ಆಗ್ತಾ ಇಲ್ಲ, ಟ್ರೈ ಇಟ್ ಫಾರ್ ಅಟ್ ಲೀಸ್ಟ್ 1.5 ಮಂತ್, ಇದ್ಯಾವುದು ನಿನಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೆ ಕಮ್ ಬ್ಯಾಕ್ ಟು ಮೀ. ಅವರು ಅವಾಗ ಒಂದು ಲೋಷನ್ ಥರ ಕೊಡ್ತಾರೆ, ಅದನ್ನು ನಿಪ್ಪಲ್ಗೆ ಹಚ್ಕೊಂಡ್ರೆ ಮಕ್ಕಳು ಅಗೇನ್ ಇಟ್ ವಿಲ್ ಬಿ ಅ ಫೋರ್ಸ್ಡ್ ವೀನಿಂಗ್ ಓನ್ಲಿ, ಮುಳವಾಗಿ ಇದ್ದಕ್ಕಿದ್ದಂಗೆ ಹಾಲು ಕುಡಿಯೋದು ಬಿಟ್ಬಿಡ್ತಾರೆ, ವಿಚ್ ಇಸ್ ನಾಟ್ ಲೈಕ್ ರೆಕಮೆಂಡೆಡ್. ಬಟ್ ಅಗೇನ್ ಏನೂ ಏನೂ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಂದರೆ ಇದನ್ನ ನಾವು ಮಾಡಲೇಬೇಕಾಗುತ್ತೆ. ಸೊ ನೋಡಿದ್ರಿ ಅಲ್ಲ, ಈ 3 ಮೆಥಡ್ಸ್ ಅಲ್ಲಿ ಎಲ್ಲರಿಗೂ ಒಂದೇ ತರ ಮೆಥಡ್ ವರ್ಕ್ ಆಗ್ಬೇಕಂತ ಇಲ್ಲ, ಕೆಲವೊಬ್ರಿಗೆ ಒಂದು ವರ್ಕ್ ಆಗಿದ್ದು ಇನ್ನೊಬ್ರಿಗೆ ವರ್ಕ್ ಆಗಲ್ಲ. ಸೊ ಡಿಪೆಂಡಿಂಗ್ ಆನ್ ಯುವರ್ ಸಿಚುಯೇಷನ್, ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ, ಹೇಗೆ ಮ್ಯಾನೇಜ್ ಮಾಡ್ಬೋದು ನಾನು ಎದೆ ಹಾಲು ಬಿಡಿಸೋ ಪ್ರಾಸೆಸ್ನ, ಯಾಕೆಂದ್ರೆ ಇದು ತುಂಬ ಡೆಲಿಕೇಟ್ ವಿಷಯ. ಈ ಒಂದು ಏನೋ ಸುಮ್ಮನೆ ಒಂದು ಪ್ರಾಸೆಸ್ ಅಂತ ಅಂದರೂ ಕೂಡ ಇದನ್ನ ಹಲವಾರು ಮೆಂಟಲ್ ಡ್ರಾಮಾ ಯು ಹ್ಯಾವ್ ಟು ಗೋ ತ್ರೂ. ಯಾಕೆಂದ್ರೆ ಮಗುಗೂ ಅಷ್ಟು ಬೇಜಾರಾಗ್ತಾ ಇರುತ್ತೆ ಎದೆ ಹಾಲು ಕುಡಿತಾ ಇಲ್ಲ, ಆ್ಯಂಡ್ ನಿಮಗೂ ಕೂಡ ಅಷ್ಟೇ, ಮಗು ಏನಾದರೂ ಅಳ್ತಿರ್ಬೇಕಾದ್ರೆ ಹಾಲಿಗೆ ನಾವು ಎದೆ ಹಾಲು ಕೊಡಬಾರ್ದು ಅಂತ ಸ್ಟಾಪ್ ಮಾಡ್ತಿರ್ತೀವಿ, ಅದೇನೋ ಒಂಥರ ಸಖತ್ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಸೊ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂಶ ಅಂತ ಅಂದರೆ ಬಿ ಪ್ರಿಪೇರ್ಡ್ ವಿತ್ ಸಮ್ ಫಂಕಿ ಏನು ಹೇಳ್ತಾರೆ ಸಿಪರ್ ಕಪ್ಸ್. ಯಾಕೆಂದ್ರೆ ಹಲವಾರು ಮಕ್ಕಳು ಇದಕ್ಕೆ ಡೈವರ್ಟ್ ಆಗಿಬಿಡ್ತಾರೆ, ಅವ್ರಿಗೆ ಫುಲ್ಲು ಬೊಂಬೆ ಇರೋದು ಅಥವಾ ಕಲರ್ ಕಲರ್ ಆಗಿರೋದು ಅಥವಾ ಇನ್ನೊಂದು ಏನೋ ಇರೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಆದ್ರಿಂದ ನೀವೇನಾದ್ರು ಸಿಪರ್ ಬಾಟಲ್ ಏನಾದ್ರು ತರಬೇಕಾದ್ರೆ ಅಂಥ ಬಾಟಲ್ ಸಿಗುತ್ತಾ ನೋಡಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದು ಚೆರಿಲಿ ಅಂದರೆ, ಅವಳಿಗೆ ಬಾಟಲಲ್ಲಿ ನಾವು ಕೊಡ್ತಿರೋದು ಹಾಲು ಅಂದ್ಕೋತಂದ್ರೆ ಅವ್ಳು ಕುಡಿಯೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಅದಕ್ಕೆ ಒಂದು ಕವರ್ ಬರುತ್ತೆ, ಆ ಕವರ್ನ ಹಾಕಿ ಕೊಟ್ಟರೆ ಅವ್ರಿಗೆ ಹಾಲಿದೆ ಅನ್ನೋದು ಕಾಣಲ್ಲ. ಸೊ ಸಿ ಇಫ್ ಇಟ್ ವರ್ಕ್ಸ್ ಫಾರ್ ಯು. ನಿಮ್ಮ ಮಗಳು ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಹಾಲು, ನಮ್ಮಮ್ಮ ಹಾಲು ಕೊಡ್ತಾ ಇಲ್ಲ ಬಾಟಲಲ್ಲಿ ನಂಗೆ ಹಾಲು ಕುಡಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಗೊತ್ತಾದರೆ ಮುಟ್ಟೋದು ಸಹ ಇಲ್ಲ ಅವರು ಅದನ್ನು. ಸೊ ಅದಕ್ಕೋಸ್ಕರ ಸಿ ಇಫ್ ಯು ಕ್ಯಾನ್ ಗೆಟ್ ಸಮಥಿಂಗ್ ಲೈಕ್ ದಿಸ್, ಸೊ ದಟ್ ನಿಮಗೆ ಪ್ರಾಸೆಸ್ಗೆ ಹೆಲ್ಪ್ ಆಗೇ ಆಗುತ್ತೆ ಖಂಡಿತವಾಗ್ಲು. ಸೊ ಇದಿಷ್ಟು ಪ್ರೊಸೀಜರ್ನ ಫಾಲೋ ಮಾಡಿ ನಾನು ಹೇಳಿದಂತಹ ಗೈಡ್ಲೈನ್ಸ್ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿ ಪ್ರಿಪೇರ್ಡ್, ಯಾವುದೇ ಸಿಚುಯೇಷನ್ಗೆ ಪ್ರಿಪೇರ್ ಆಗಿದ್ದರೆ ಅದರ ಎಫೆಕ್ಟ್ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನಾನು ಶೇರ್ ಮಾಡಬೇಕಂತಿದ್ದ ಇನ್ಫಾರ್ಮೇಷನ್. ನಾನು ಲೈಕ್ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಲೈಕ್ 15 ಡೇಸ್ ಆಯಿತು ಅಂತಲೇ ಹೇಳ್ಬೋದು. ಗ್ರ್ಯಾಜುವಲಿ ಬಿಡಿಸ್ತಾ ಇರೋದ್ರಿಂದ ಸ್ವಲ್ಪ ಹಿಕ್ಕಪ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಜ್ವರ ಬರೋದು ಅಥವಾ ನನಗೆ ಬ್ರೆಸ್ಟ್ ಎನ್ಗ್ರಾಜ್ ಆಗೋದು ಅದೆಲ್ಲ ಯೂಶಲಿ ಆಗೇ ಆಗುತ್ತೆ. ಬಟ್ ನಾನು ಎಕ್ಸಸ್ ಮಿಲ್ಕ್ನ ಪಂಪ್ ಔಟ್ ಮಾಡ್ತಿರೋದ್ರಿಂದ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾಯಿತು ಅಂತಂದರೆ, ಈಗ ಬೆಳಗ್ಗೆ ಹೊತ್ತು ಚೆರಿ ಮನೇಲಿ ಇರೋದಿಲ್ಲ, ಬೆಳಗ್ಗೆ ಹೊತ್ತು ತಾತಾಜಿ ಜೊತೆ ಇರ್ತಾಳೆ. ಸೊ ಬೆಳಗ್ಗೆ ಫುಲ್ ಅವಳಿಗೆ ನಾನು ಎದೆ ಹಾಲು ಕೊಡ್ತಾ ಇಲ್ಲ, ಬೆಳಗ್ಗೆ ನಾನು ಹಾಲು ಕುಡಿಸಿ ಅಮ್ಮನ ಮನೇಲಿ ಬಿಟ್ಟು ಬರ್ತೀನಿ. ಸೊ ಇಲ್ಲೇ ಲೈಕ್ 5-10 ಮಿನಿಟ್ಸ್ ಇರೋದ್ರಿಂದ ಅವಳು ತುಂಬ ಅಳ್ತಾ ಇದ್ದಾಳೆ ಅಂದರೆ ಇಮಿಡಿಯೇಟಾಗಿ ಹೋಗಿ ಕುಡಿಸ್ಬಿಡ್ತೀನಿ. ಬಟ್ ಇಲ್ಲ ಅಂತ ಅಂದರೆ ಅವಳಿಗೆ ಹಾಲು ಅಂತ ಯಾವುದೇ ಕಾರಣಕ್ಕೂ ನೆನಪಾಗಲ್ಲ. ನಮ್ಮಅಮ್ಮ ಹೇಳ್ತಾ ಇರ್ತಾರೆ, ನೀನು ಇಲ್ಲ ಅಂದರೆ ಅವಳು ಹಾಲು ಯಾವತ್ತೂ ಕೇಳೇ ಇಲ್ಲ. ಆ್ಯಂಡ್ ಅವ್ರು ಅರಿಶಿನದ ಹಾಲು ಕುಡಿಸೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ, ಹ್ಯಾಪಿಲಿ ಅರಿಶಿನದ ಹಾಲು ಕುಡ್ಕೊಂಡಿರ್ತಾಳೆ ಒಂದು ದಿನದಲ್ಲಿ ಒಂದು ಸತಿನಾದ್ರೂ. ಸೊ ಆ ಥರ ಏನಾದರೂ ಒಂದು ರಿಪ್ಲೇಸ್ಮೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸ್ವಲ್ಪ ನಿಮ್ಮಿಂದ ದೂರ ಇಡ್ಲಿಕ್ಕೆ ಟ್ರೈ ಮಾಡಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವಶ್ಯಕತೆ ಅಂದಾಗ ಏನು ಬೇಕಾದರೂ ಮಾಡಲೇಬೇಕು, ಅವಶ್ಯಕತೆ ಬಿದ್ದಾಗ ಯು ಹ್ಯಾವ್ ಟು ಡೂ, ದೆರ್ ಇಸ್ ನೋ ಅದರ್ ಆಪ್ಷನ್. ಅಟ್ಲೀಸ್ಟ್ ನನಗಂತೂ ಬೇರೆ ಯಾವ ಆಪ್ಷನ್ನೂ ಇಲ್ಲ, ಯಾಕೆಂದರೆ ಕೆಲಸ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಚೆರಿನೂ ನೋಡ್ಕೊಳ್ಬೇಕು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಸೊ ಅದಕ್ಕೋಸ್ಕರ ತಾಯಿ ಮನೇಲಿ ಬಿಟ್ಟಿರೋದ್ರಿಂದ ಇದಕ್ಕೊಂಥರ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನಗೆ ಏನು ಹೆಲ್ಪ್ ಆಗ್ತಿದೆ ಆ ಗೈಡ್ಲೈನ್ಸ್, ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ನಿಮಗೂ ಯಾರಿಗಾದರೂ ಹಾಲು ಬಿಡಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಬೇರೆ ಎಣ್ಣೆ ಯಾರಾದರೂ ಹಾಲು ಬಿಡಿಸ್ಬೇಕು, ಹೇಗೆ ಬಿಡಿಸ್ಬೇಕು ಗೊತ್ತಾಗ್ತಿಲ್ಲ, ಗೈಡ್ಲೈನ್ಸ್ ಏನು ಗೊತ್ತಿಲ್ಲ ಅಂತ ಏನಾದರೂ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರ್ಯಾರು ಶೇರ್ ಮಾಡ್ತಾ ಇದ್ರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತುಂಬ ಜನ ಲೈಕ್ ಮಾಡಿ, ಲೈಕ್ ಮಾಡೋದ್ರೊಂದಿಗೆ ನೆಸೆಸಿಟಿ ಇರೋರೊಂದಿಗೆ ಶೇರ್ ಕೂಡ ಮಾಡಿ. ಶೇರ್ ಮಾಡ್ತಾ ಮಾಡ್ತಾ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಧನ್ಯವಾದಗಳು.